ಹೆಚ್ಚು ಸರ್ಕಾರಿ ಪ್ರತಿಕ್ರಿಯಾತ್ಮಕ ಯಾವುದಾದ್ರೂ ಈ ಬಜೆಟಲ್ಲಿ ವಸತಿ ಬಗ್ಗೆ ಒತ್ತು ಕೊಟ್ಟಿಲ್ಲ ಒಬ್ಬ ಮನುಷ್ಯನಿಗೆ ನೀವು ಸದಾ ಫಿಶ್ ಕೊಡಿ ಅವನು ಫ್ರೈ ಮಾಡ್ಕೊಂಡು ತಿಂತಾನೆ ಇರ್ತಾನೆ ಕೊಡ್ತಾ ಇದ್ರೆ ಕೊಡೋ ನಿಲ್ಲಿಸ್ಬಿಟ್ಟು ತಿನ್ನೋದೇ ಇಲ್ಲ ಆದರೆ ಫಿಶ್ ಹಿಡಿಯೋದು ಕಲ್ತ್ರೆ ಅವನು ಸಮುದ್ರದಲ್ಲಿ ಫಿಶ್ ಹಿಡ್ಕೋತಾನೆ ಆಡಳಿತ ಪಕ್ಷದ ವಿರುದ್ಧ ಅಥವಾ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂತ ವಿರೋಧ ಪಕ್ಷನೇ ಇಲ್ಲ ನಿಲ್ ವಿರೋಧ ಪಕ್ಷದಲ್ಲಿ ಒಬ್ಬ ಆಪೋಸಿಷನ್ ಲೀಡರ್ ಇಲ್ಲ ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ಇವತ್ತು ಅಧಿವೇಶನ ನಡೀತಾ ಇದೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಈವನ್ ಮಾದೇಪುರ ಎಮ್ ಎಲ್ ಎನೂ ಮಾತಾಡಿಲ್ಲ ಆನೇಕಲ್ ಎಮ್ ಎಲ್ ಎನೂ ಮಾತಾಡಿಲ್ಲ ಬೆಂಗಳೂರು ಸೌತ್ ಎಮ್ ಎಲ್ ಎನೂ ಮಾತಾಡಿ ಸುತ್ತಮುತ್ತ ಇರಿ ಒಪ್ಪ ಎಮ್ ಎಲ್ ಎನೂ ಮಾತಾಡಿದ್ರಾ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಇಂದಿಗೂ ಕೂಡ ನೆತ್ತಿಗೊಂದು ಸೂರಿಲ್ಲ ಹಾಗೆಯೇ ವಸತಿ ಇಲ್ಲದಂತಾಗಿದೆ ಇದಕ್ಕೆ ಅನೇಕ ರೀತಿಯಾದಂಥ ನೂರಾರು ಹೋರಾಟಗಳು ನಡೆದರೂ ಕೂಡ ಈ ಒಂದು ದಪ್ಪ ಚರ್ಮದ ರಾಜಕಾರಣಿಗಳ ಕಿವಿ ಮೇಲೆ ಬೀಳೋದಿಲ್ಲ ಆಡಳಿತಕ್ಕೆ ಬರೋದಕ್ಕೆ ಮೊದಲು ನೂರಾರು ಆಶ್ವಾಸನೆಗಳನ್ನು ನೀಡ್ತಾರೆ ಒಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರೆ ಆ ಬಡವರನ್ನೇ ಧ್ವನಿ ಇಲ್ಲದವರನ್ನೇ ಮರೆತು ಬಿಡ್ತಾರೆ ಅನ್ನೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕಾರಣವಾಗಿವೆ ಯಾವ ರಾಜಕೀಯ ಪಕ್ಷವೂ ಕೂಡ ಇದಕ್ಕೆ ಹೊರತಾಗಿಲ್ಲ ಈಗ ಆಡಳಿತಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರವು ಈಗಲಾದರೂ ಬಡವರ ಬಗ್ಗೆ ಕಾಳಜಿಯನ್ನು ತೋರಿಸುತ್ತಾ ಅವರಿಗೊಂದು ಸೂರನ್ನು ಒದಗಿಸುತ್ತಾ ಆ ಒಂದು ಸೂರಿಗಾಗಿ ಹೋರಾಟವನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಆಗಿರುವಂಥ ಜಿಗಣಿ ಶಂಕರ್ ರವರು ಇದೇ ಆಗಸ್ಟ್ 14ರಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಪೂರ್ವಭಾವಿ ಸಭೆ ಮತ್ತು ಬೆಂಗಳೂರು ಪೂರ್ವ ತಾಲೂಕಿನ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳ ನೇಮಕದ ಸಭೆ ಆಯೋಜನೆಗೊಂಡಿತ್ತು ಇದಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಒಂದು ಸಭೆಯಲ್ಲಿ ಹೊಂಪಲಘಟ್ಟ ರವಿ ಹಾಗೆಯೇ ಕೆಆರ್ಪುರ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಈ ಒಂದು ಸಭೆಯುದ್ದಕ್ಕೂ ಕೂಡ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ಈ ಹಿಂದೆ ಆಡಳಿತ ನಡೆಸಿದಂಥ ಬಿಜೆಪಿಯ ವಿರುದ್ಧವೂ ಕೂಡ ಜಿಗಣಿ ಶಂಕರ್ ಅವರು ಕಿಡಿಕಾರಿದ್ದು ಹೀಗೆ ಹೌದು ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರುವ ಮೊದಲು ನೂರಾರು ರೀತಿಯಾದಂಥ ಆಶ್ವಾಸನೆಗಳನ್ನು ನೀಡ್ತವೆ ಆದರೆ ಅಧಿಕಾರಕ್ಕೆ ಬಂದ ನಂತರ ಆ ಒಂದು ಆಶ್ವಾಸನೆಗಳನ್ನು ಮರಿತಾರೆ ಮತ್ತು ಬಡವರನ್ನು ಮರಿತಾರೆ ಅನ್ನೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಾಕ್ಷಿಯಾಗಿವೆ ಈಗ ಅಂತಹ ರಾಜಕೀಯ ಪಕ್ಷಗಳಿಗೆ ಸಿಂಹಸ್ವಪ್ನರಾಗುತ್ತಾ ಇರುವಂಥವರೇ ಈ ರೀತಿಯಾದಂಥ ಕರ್ನಾಟಕ ರಿಪಬ್ಲಿಕನ್ ಸೇನೆಯಂಥ ಸಂಘಟನೆಗಳು ಅಂತಂದರೆ ಅಥವಾ ಪಕ್ಷಗಳು ಅಂದರೆ ತಪ್ಪಾಗಲಾರದು ಈ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ವಿರುದ್ಧ ಜಿಗಣಿ ಶಂಕರ್ ಅವರು ಕಿಡಿಕಾರಿದ್ದು ಹೀಗೆ ಆದರೆ ಈಗ ಏನಾಗಿದೆ ಅನೇಕ ಸಾರಿ ಕಳೆದ ಸರ್ಕಾರದಲ್ಲಿ ಕೂಡ ಕೊಟ್ಟಿದ್ದು ಬಹಳ ಮಂದಗತಿಯಿಂದ ಸಾಕ್ತಾರೆ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಎಷ್ಟು ಟರ್ನರ್ ಆಗುವಂಥ ಕ್ಷೇತ್ರ ಮತ್ತು ಕಾಸ್ಟ್ಲಿ ಬಂದಿರತಕ್ಕಂಥ ಕ್ಷೇತ್ರ ಮತ್ತು ಅತಿ ಹೆಚ್ಚು ಸರ್ಕಾರಿ ಬಂದಿರತಕ್ಕಂಥ ಯಾವುದಾದ್ರೂ ಕ್ಷೇತ್ರದಲ್ಲಿದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದೆ ಆದರೆ ಬಡವರು ಕೊಡೋಕ್ಕೆ ಅನೇಕ ತೊಂದರೆಗಳನ್ನು ಕೊಡ್ತಾರೆ ನಿಧಾನ ಮಾಡ್ತಾರೆ ಆದರೆ ಬಡವರು ಕೊಡದಿರೋದು ಬೇರೆ ಆಗಿಲ್ವಾ ನಿಮ್ಮ ಕಣ್ಮುಂದೆ ನೋಡಿ ಅರ್ಧರ್ಧ ಕಿಲೋಮೀಟರ್ಗೆ ಅಪಾರ್ಟ್ಮೆಂಟ್ ಇದ್ದಾರೆ ಲೇಔಟ್ಗಳು ಆಗ್ತದೆ ರೆಸಾರ್ಟ್ ಆಗ್ತದೆ ಯಾಕೆಲ್ಲರಿಗೂ ಕೊಡ್ತಾರೆ ಅಂದರೆ ಯಾರಿಗೆ ಕೊಡ್ತಾರೆ ಸ್ಥಿತಿವಂತರಿಗೆ ಕೊಡ್ತಾರೆ ಶ್ರೀಮಂತರಿಗೆ ಕೊಡ್ತಾರೆ ಭೂಮಿ ವ್ಯಾಪಾರಗಳಿಗೋಸ್ಕರ ವ್ಯಾಪಾರಕ್ಕೆ ಕೊಡ್ತಾ ಇದ್ದೀರಿ ಆದರೆ ಏನು ಇಲ್ಲ ಅಂತ ಬಡವರಿಗೆ ನೀವು ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಇವತ್ತು ನೀವು ಫ್ರೀ ಬಸ್ ಬಿಟ್ಟಿದ್ದೀನಿ ಫ್ರೀ ಬಸ್ ಅಲ್ಲ ತಿರುಗಿಬಿಟ್ಟು ಎಲ್ಲಿ ಬರ್ತೀರಿ ಮನೆಗೆ ಬರ್ತೀರಿ ಮನೆ ಫ್ರೀ ಕರೆಂಟ್ ಕೊಟ್ಟರಿ ಫ್ರೀ ಕರೆಂಟ್ ಅಳವಡಿಸಿ ಮೀಟ್ರ್ ಹಾಕಿ ಬಲ್ಬ್ ಹಾಕಬೇಕು ಮನೆ ಇಲ್ಲ ಅದರಿಂದ ಈ ಫ್ರೀ ಬಸ್ಸು ಫ್ರೀ ಕರೆಂಟು ಈ ಫ್ರೀ ಸವಲತ್ತುಗಳು ಕೊಡೋಕ್ಕಿಂತ ಮೊದಲು ನಮಗೆ
ವಸತಿ ಕೊಡಿ, ಇರೋಕ್ ಮನೆ ಕೊಡಿ, ಇರೋಕ್ ಮನೆ ಜೊತೆಗೆ ಮಲ್ಗಕ್ಕೆ ಸಮಾಧಿನೂ ಬೇಕು. ಸಮಾಧಿಗೂ ಕೂಡ ಎಷ್ಟೋ ಕಡೆ ಜಾಗ ಇಲ್ಲ. ನಮ್ಮ ಎಂಟ್ರವ ಕೊಟ್ಟಿಲ್ಲ, ಅದು ಒಂದೇ ನಡೆದಿದ್ರೆ ನಾನೊಂದು ಹೋರಾಟ ಮಾಡ್ತೀನಿ. ಆ ಹೋರಾಟ ಏನಂದರೆ, 2 ಎಕರೆ ಸಮಾಧಿ ಭೂಮಿ ಇತ್ತು, ಒತ್ತುವರಿ ಮಾಡಿದ್ರು, ಸಮಾಧಿ ಇರಲಿಲ್ಲ. 10 ಅಡಿ ಕುಟುಂಬ ಕಂಚಿಕೊಂಡಿದ್ರು. ಹಾಗೆ ಇದೇ ಸಂದರ್ಭದಲ್ಲಿ ಆಗಸ್ಟ್ 14ರಂದು ಕೆಆರ್ ಪುರಂನ ಭಟ್ರಳ್ಳಿಯ ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ತೇವೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ. ಇವರು ಇದಕ್ಕೆ ಸ್ಪಂದಿಸುತ್ತಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟಗಳನ್ನು ಹಮ್ಮಿಕೊಳ್ಳುವಂತಹ ಎಚ್ಚರಿಕೆಯನ್ನು ಜಿಗ್ನಿ ಶಂಕರ್ ಅವರು ನೀಡಿದ್ದು ಹೀಗೆ. ಉಸ್ತುವಾರಿ ಮಂತ್ರಿ DK ಶಿವಕುಮಾರ್ ನಾನು ಮಂತ್ರಿ ಕೊಟ್ಟು, ನಾವು ಆಗಸ್ಟ್ 14ನೇ ತಾರೀಕು ನಮ್ಮ ಯಾರಿಗೆ ಬಂತು ಎಲ್ಲಿಗೆ ಬಂತು 47 ಅಂತಂದ್ರೆ ನಮಗೆ ಬರಲಿಲ್ಲ ಸ್ವಾತಂತ್ರ್ಯ ಅಂತ ಹೇಳಿ, ನಾವು 14ನೇ ತಾರೀಕು ಪ್ರತಿಯೊಬ್ಬರು ಬರಬೇಕು, ಇನ್ನೂ ಜಾಸ್ತಿ ಅಲ್ಲಿ ಬಂದ್ರೆ ಅವ್ರು ತಮ್ಮ ಕೈ ಗುಂಪು ಎಲ್ಲ ತಗೊಂಡೋಗಿ ನಾವು ಭಟ್ರಳ್ಳಿ ಸರ್ಕಲ್ನಿಂದ ನಾವು ಪಡಕೆ ಮೆರವಣಿಗೆ ಮಾಡಿಕೊಳ್ಳೋ ಮೂಲಕ ತಾಲೂಕು ಆಫೀಸ್ ಮುಂದೆ ಈ ಪ್ರೊಟೆಸ್ಟ್ ಮಾಡೋಣ. 12 ಗಂಟೆ ರಾತ್ರಿ ಅದಕ್ಕೆ ನೀವೆಲ್ಲರೂ ರೆಡಿ ಇರ್ತಾರೆ, ಎಲ್ಲರೂ ರೆಡಿ ಇರಬೇಕು. ಅಂದರೆ ನೀವೇ ಶಕ್ತಿ ಕೊಟ್ಕೊಳ್ಳಿ, ನೀವು ಕೇಳ್ತಾರೆ ನ್ಯಾಯಯುತ. ನೀವು VDS ಐ ಕೇಳ್ತಾ ಇಲ್ಲ, ಹೌಸಿಂಗ್ ಬೋರ್ಡ್ ಸೈಟ್ ಕೇಳ್ತಾ ಇಲ್ಲ, KDB ಬ್ಲಾಕ್ ಕೇಳ್ತಾ ಇಲ್ಲ. ನೀವು ಮೊದಲೆಲ್ಲ ಈ ವಸತಿಯನ್ನು ಕೊಟ್ಟಂಥವ್ರು ದೇವರಾಜ, ಆನಂತರ ಬಂಗಾರ ಮನುಷ್ಯ ಬಡವರು ಬಂಗಾರ ಅಂತ ಕೊಟ್ಟಿದ್ರು. ಆನಂತರ ಯಾವ ಸರ್ಕಾರಗಳು ಕೂಡ ಕೊಟ್ಟಿಲ್ಲ, ಯಾವ ಸರ್ಕಾರಗಳು ಕೊಟ್ಟರು ಲಾಭ ಬರುತ್ತೆ ಅಂತ ಕೊಡ್ತಾರೆ. ಹೌಸಿಂಗ್ ಬೋರ್ಡ್ ಅಲ್ಲಿ ಕೊಡ್ತೀನಿ, ಐಜೆಂಟ್ ಕ್ಲಬ್ ಕೊಡ್ತೀನಿ, 10ನೇ ಕ್ಲಬ್ ಕೊಡ್ತೀನಿ, 11ನೇ ಕ್ಲಬ್ ಕೊಡ್ತೀನಿ ಅಂದರೆ ಅಂಥ ಒಂದೊಂದು ಕಾಂಪ್ಲೆಕ್ಸ್ ಕಟ್ಟಕ್ಕೆ 30,000 ಕೋಟಿ ಇನ್ವೆಸ್ಟ್ಮೆಂಟು. ಒಂದು ಕಾಂಪ್ಲೆಕ್ಸ್ ಎಲ್ಲ ಬಡವರು ಕಟ್ಟಿದ್ದಾರೆ ಸ್ಲಮ್ ಬೋರ್ಡಿಂದನೋ ಹೌಸಿಂಗ್ ಬೋರ್ಡಿಂದನೋ ಅಂದರೆ 30,000 ಕೋಟಿ. 30,000 ಕೋಟಿ 40% ಎಷ್ಟು? ಅದಕ್ಕೆಲ್ಲ ಪಾರ್ಟಿಯವರು, ಆ ಪಾರ್ಟಿ ಈ ಪಾರ್ಟಿ ಇಲ್ಲ, ಈ ವಿಚಾರದಲ್ಲಿ ಎಲ್ಲ ಪಾರ್ಟಿಯವರು ಒಂದಾಗ್ತಾರೆ, ಅದನ್ನು ಕಟ್ತಾರೆ. ನಾವೇ ಹೇಳ್ತೀವಿ, ಸರ್ಕಾರದ ಭೂಮಿ ಸರ್ಕಸ್ ಲ್ಯಾಂಡು ಸಾಕಷ್ಟಿದೆ. ಆ ಭೂಮಿಗಳಲ್ಲಿ ನಾವು ಕೇಳ್ತಕ್ಕೆ 20-30 ಕೋಟಿ ಅಂತ ಕೇಳ್ತೇವೆ. ನಮ್ಮದು ನ್ಯಾಯಯುತ ಬೇಡಿಕೆ, ನಿಮ್ಗೆ ನೀವೇ ಧೈರ್ಯ ತುಂಬಿಕೊಡಿ, ಶಕ್ತಿ ತುಂಬಿಕೊಡಿ, ಎಸ್ ನಾವು ಕೇಳ್ತಾ ಸರಿ ಅಂತೇಳಿ ಅವಾಗ ನಾವು ಗ್ಯಾರಂಟಿ ಕೇಳ್ತೀವಿ. ನೀವೇ ಎಲ್ಲ ಆಗ್ತದೆ ಎದ್ದಾಗ್ತದೆ, ಪಕ್ಕದವ್ರು ಕಿವಿ ಕಚ್ಚೋದು, ಪಕ್ಕದವ್ರು ತಿನ್ನೋದು, ನಡಿ ಹೋಗ್ಬಿಡೋಣ ನಾವು, ಫೋನ್ ಬಂದ್ಬಿಟ್ಟು ಅನ್ನೋದು, ಇಂಥವ್ ಬಂದರೆ ಹೋರಾಟವೂ ಸಕ್ಸಸ್ ಆಗುತ್ತೆ. ಹೋರ ಎಷ್ಟೇ ಜನ ಆದರೂ ಗಟ್ಟಿಯಾಗಿ ಬಂದು ಆ ಒಂದು ಹೋರಾಟ ಮಾಡೋದು. ಆ ಬಂಗಾರ ಕಲರ್ ಆದಮೇಲೆ ನಾವು ಇತ್ತೀಚೆಗೆ ಎಲ್ಲ ದಲಿತ ಸಂಘಟನೆಗಳು ರಿಪಬ್ಲಿಕನ್ ಸೇನೆ ಕೂಡ ಸೇರಿ ನಾವು ಬೆಂಬಲ ಮಾಡಿದ್ವಿ. ಆ ಈ ಸರ್ಕಾರ ಬಂದಿದೆ, ಈ ಸರ್ಕಾರ 36% ಇದ್ದಂಥದ್ದು 48% ಬಂದಿದ್ದಂದರೆ ನಿಮ್ಮೆಲ್ಲರೂ ಕೂಡ ಕಾರಣ. ಎಲ್ಲರೂ ಕೂಡ ಯಾವ ಕಾರಣ ಅಂದರೆ ನಾವೊಬ್ಬರಿಂದನೇ ಈ ಗೌರ್ಮೆಂಟ್ ಬಂದಿಲ್ಲ, ಆದರೆ ನಾವು ಕೂಡ ಒಬ್ಬರು ಕಾರಣ. ಹಂಗಾಗಿ ನಾವು ಸರ್ಕಾರಕ್ಕೆ ಸ್ಮೂತಾಗಿ ಹೇಳಿದ್ದೀವಿ, ನಾಳೆ 11 ಗಂಟೆಗೆ ಮುಖ್ಯಮಂತ್ರಿಗಳು ವಿಧಾನಸೌಧ ಮೂರ್ಜೆ ಮೀಟಿಂಗ್ ಕರೆದ್ರೆ ಆ ಮೀಟಿಂಗ್ ಹೋಗ್ತಾರೆ. ಆ ಮೀಟಿಂಗಲ್ಲಿ ಇದೇ ಮನವಿಗಳನ್ನು ಮತ್ತೆ ನಾನು ರಿಪೀಟ್ ಮಾಡಿ ನಾನು ಮಾಡಿಸ್ತೇನೆ. ಅದ್ರ ಜೊತೆಗೆ ಹೋರಾಟ ಮಾಡಿ ತಗೊಂಡ್ರೆ ಮಾತ್ರ ನಿಮ್ಮ ಧೈರ್ಯ ಶಕ್ತಿ ಒಂದು ಯಜಮಾನಿಕೆ ಇರುತ್ತೆ. ಬಿತ್ತಿ ಬಂದರೆ ಆ ಬಿತ್ತಿ ಬಂದರೆ ಬೆಲೆ ಇರಬೇಕು. ಮೊದಲು ಬಿ ಟೈಮ್ ಹೇಳಿದ್ರೆ ನಾನು ಎಷ್ಟು ಆಗ್ತದೆ, 120 ಅಪ್ಲಿಕೇಶನ್ ಹಾಕೋದ್ರೆ ಒಂದು ಪ್ರೋಸೆಸ್ ಇದೆ. ಇದಕ್ಕೆ ನೋಡಿ, ಇದಕ್ಕೆ ಯಾರನ್ನ ನೀವು ಹಾಕಂಗಿದ್ರೆ ನೀವು ಹಾಕೋ, ನೀವು ಅಲ್ಲೇ ಇರೋದು. ನಮ್ಮಲ್ಲಿ ಏನಾಗುತ್ತದೆ, ನಮ್ಮಲ್ಲೇ ಏನಾದ್ರು ಮುಜುಗರ ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನು ಇದು ಹಾಕ್ತದೆ ಇಲ್ಲ. ಕುಸ್ತಿ ಬಂದರೆ ಕುಸ್ತಿ ಹೊಡೆದು ಅದನ್ನು ಸೋಲ್ವ್ ಕುಸ್ತಿಗೆ ಹೇಳಿದ್ರೆ ಈ ಕುಸ್ತಿ ಇದಾಗಿದ್ರೆ ಸೋಲ್ವ್ ಕೊಡ್ರೆ ಹೆಂಗಿರ್ತದೆ. ಹಂಗೆ ಬಡವರು ಹಣೆ ಬರೋಣ ಹೆಂಗೆ, ನಿಮಗೆ ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ, ಬಡವರಿಗೆ ಬಡವ್ರ ಬಗ್ಗೆನೇ ವಿಶ್ವಾಸ ಇಲ್ಲ. ನಿಮ್ಗೆ ಎಷ್ಟಾದ ಶಕ್ತಿ ಇದೆ, ಬೆಂಗಳೂರಲ್ಲಿ ಕೋಲಾರದು 40-50% ವೋಟ್ ಅಷ್ಟೇ. 40-50% ವೋಟಲ್ಲಿ 80% ವೋಟ್ ಹಾಕೋ ಜನ ಯಾರು ಬಡವ್ತಾನೆ? ಅಪಾರ್ಟ್ಮೆಂಟ್ ವೋಟ್ ಹಾಕ್ತಾರಾ, ಶ್ರೀಮಂತ ವೋಟ್ ಹಾಕ್ತಾರಾ, ಇನ್ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ ವೋಟ್ ಹಾಕ್ತಾರಾ, ಅವ್ರ ಬಂದು ಚೀರೋ ಬಿಟ್ಕೋತಾರಾ, ಅವ್ರ ಮನೆಯವ್ರ ಬಂದು ಚೀರೋ ಕೂತ್ರ ಯಾರಾದ್ರೂ ಇವ್ರು ಚಿನ್ನ ಒಂದಾದ್ರೆ 1/2 ಕೆಜಿ ಹಾಕೊಂಡಿರೋರು ಯಾರನ್ನ ಬಂದು ಸ್ಕೂಲ್ ಹತ್ರ ಚೀರಲ್ಲಿ ವೋಟ್ ಹಾಕೋರ ನೋಡಿದ್ರೆ ಎಲ್ಲ ಬಡವ್ತಾನೆ ವೋಟ್ ಹಾಕ್ತಾರೆ. ಅಂದರೆ ನಿಮಗೂ ಒಂದು ಸರ್ಕಾರನ ಬರ್ಕೊಡುವಂಥ, ಒಂದು ಸರ್ಕಾರ ರೂಪಿಸುವಂಥ, ಒಂದು ಸರ್ಕಾರ ರಚಿಸುವಂಥ ಅಗಾಧವಾದ ಶಕ್ತಿಯನ್ನು ಓದೋದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಕೊಟ್ಟಿರೋದು. ಅಷ್ಟು ಶಕ್ತಿವಂತರಾದ ನಾವು ಇವತ್ತು ಭಿಕ್ಷೆ ಥರ ಬೆಳೆದಿವಿ, ಕಾರಣ ಒಗ್ಗಟ್ಟಿಲ್ಲ. ಅದಕ್ಕಾಗಿ ನಾವು ಆಗಸ್ಟ್ 14ನೇ ತಾರೀಕು ಈ ದೇಶಕ್ಕೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆ ಯಾರು ನೋಡಿ, ಈ ದೇಶಕ್ಕೆ ಸ್ವತಂತ್ರ ಬಂದು ನಾಳೆ ಆಗಸ್ಟ್ಗೆ 76 ವರ್ಷ ಆಗುತ್ತೆ. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 15ನೇ ತಾರೀಕು. ಅದಕ್ಕೆ ನಾವು ಆಗಸ್ಟ್ 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ತಾಲೂಕು ಆಫೀಸ್ ಮುಂದೆ ಕುತ್ಕೊಳ್ಳೋದು. ಅದೇ ಐದನೇ ವರ್ಷಕ್ಕೆ ಅರಿವು ನೆರವು ಅನ್ನೋದಕ್ಕೆ ಕಾರ್ಯಕ್ರಮ ಗುರುತಿದ್ದೀರಿ,
ಇದಕ್ಕೋಸ್ಕರ ಮಾಡಿದ್ದೀರಿ ಅಂದ್ರೆ ಸುಮಾರು ಜನಕ್ಕೆ ಅರಿವು ಅಂದ್ರೆ ಏನು ನೆರವು ಅಂದ್ರೆ ಏನು ಗೊತ್ತಿಲ್ಲ. ಸಂಘಟನೆಗೆ ಮೀಟಿಂಗ್ ಅಂದ್ರೆ ಬರ್ತಾರೆ, ಹೋರಾಟ ಅಂದ್ರೆ ಬರ್ತಾರೆ, ಹೋಗ್ತಾರೆ, ಅದರಿಂದ ಅದು ಏನು ಅವ್ರಿಗೆ ತಗೊಂಡಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈಗ ನಾವು ಕರೆದ್ರು ಬರ್ತಾರೆ, ಬೇರೆ ಪಕ್ಷಕ್ಕೂ ಕರೆದವರು ಬರ್ತಾರೆ, ಎಲ್ಲ ಕಡೆ ಹೋಗ್ತಾರೆ, ಅದರಿಂದ ಅವ್ರಿಗೆ ತಿಳುವಳಿಕೆ ಇಲ್ಲ. ಏನು ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ ನಾವು ಸಂಘಟನೆಯಿಂದ ನಾವೇನು ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇಲ್ಲ. ಅರಿವು ಅಂದ್ರೆ ನಾವು ಎಲ್ಲ ರೀತಿಯಿಂದ ಸೌಕರ್ಯ ಪಡ್ಕೊಂಡು ಸರ್ಕಾರದಿಂದ ಒಂದು ರಸ್ತೆ ಆಗಿರ್ಬೋದು, ಒಂದು ಚರಂಡಿ, ಒಂದು ಬಿಸಿನ, ಒಂದು ದೊಡ್ಡ ಸೌಕರ್ಯಗಳು, ಮನೆ ಆಗಿರ್ಬೋದು. ಜಗದೀಶಂಕರ್ ಸಾಹೇಬ್ ಅಂದ್ರೆ ತಪ್ಪಾಗ ಈ ಇಡೀ ವಯಸ್ಸಿನಲ್ಲಿ ಇಲ್ಲಿ ಮೂರನೇ ಕಾರ್ಯಕ್ರಮ ಈ ಬೆಳಗ್ಗೆ ಇತ್ತು, ಮತ್ತೆ ಇಲ್ಲಿಂದ ಹೋದ್ಮೇಲೆ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ, ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರ ಮನೆಗಳಿಗೆ ಭೇಟಿ ಕೊಡಬೇಕು. ಇದ್ರ ಉದ್ದೇಶ ಏನಂದ್ರೆ ಅರಿವು, ಅವರಿಗೆ ಒಂದು ಅರಿವನ್ನು ಮೂಡಿಸೋದು, ನಾವು ಇದೀವಿ, ಸಂಘಟನೆ ನಿಮ್ಮ ಜೊತೆಗಿದೆ ಅಂತ ಒಂದು ಧೈರ್ಯವನ್ನು ಕೊಡುವಂಥದ್ದು. ನಂತರ ಅವ್ರನ್ನ ಒಗ್ಗೂಡಿಸಿ ಆ ಒಂದು ಸರ್ಕಾರದಲ್ಲಿನ ಸವಲತ್ತನ್ನು ಕೊಡಿಸೋ ನಿಟ್ಟಿನಲ್ಲಿ ಹೋರಾಟಗಳನ್ನು ರೂಪಿಸೋದು. ಅವರು ಯಾಕೆ ಅದನ್ನು ಮಾಡ್ತಾರೆ ಅಂದರೆ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರನ್ನ ಬೆಳೆಸಿ ಈ ಒಂದು ಸಮಾಜದಲ್ಲಿ ಬಡ ವರ್ಗವನ್ನು ಮೇಲಕ್ಕೆ ತರಬೇಕು, ದಮನಿತರನ್ನು ಮೇಲಕ್ಕೆ ತರಬೇಕು, ನೆತ್ತಿಗೊಂದು ಸೂರನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾರೆ. ಕರ್ನಾಟಕ ಇದು ಸಂಘಟನೆ ಅಂದರೆ ಏನು ಗೊತ್ತಿರಲಿಲ್ಲ. ನಾನು ಸಂಘಟನೆಗೆ ಬಂದು 4 ವರ್ಷ ಆಯಿತು. 4 ವರ್ಷದಿಂದ ನಾವು 40,000 ಜನಕ್ಕೆ ಲೇಡೀಸ್ಗೆ ಲೋನ್ ತಗೊಟ್ಟಿದ್ವಿ, 20 ಲಕ್ಷ ತಗೊಟ್ಟಿದ್ವಿ, 40,000 ಜನಕ್ಕೆ 7 ಗಾಡಿಗಳು ತಗೊಟ್ಟಿದ್ವಿ. ಕರ್ನಾಟಕ ರಿಪಬ್ಲಿಕ್ಷನ್ ಸೇರಿದಕ್ಕೆ ನಾನು ಇನ್ನೇ ತೃಪ್ತಿಯಿಂದ ಅಂಗಿನ ಕೊಟ್ಟು ಕಂದಾಯ ಮಿನಿಸ್ಟ್ರಿಗಾಗಿ ಇನ್ನೊಬ್ಬರಿಗಾಗಿ ಕೊಟ್ಟಿರೋದು. ನಮಗೆ ಅಲ್ಲಿಂದ ಕೆಲವೊಂದು ಹಲವಾರು ಅಕ್ಲಾಜ್ಮೆಂಟ್ಗಳಾಗಿ ಅಲ್ಲಿಂದ ಬಂದಂಥ ಲೆಟ್ರೆಲ್ಲ ಈಗ ನಮ್ಮ ಹತ್ರ ಬಂದಿದೆ. ಹಲವಾರು ಸಮಸ್ಯೆಗಳಿದೆ, ನಮ್ಮಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಮುಂದಾಗ ನೆತ್ತಿಗೊಂದು ಸೂರಾಗಲಿ ಇನ್ನೊಂದಾಗಲಿ ಅವರ ಒಂದು ನೇತೃತ್ವದಲ್ಲಿ. ಇನ್ನು ಈ ಒಂದು ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಜಿಗಣೇಶ್ ಶಂಕರ್ ಅವರು ಇಂದಿಗೂ ಕೂಡ ಬಡವರಿಗೆ ಒಂದು ಸೂರನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪ್ರತಿನಿತ್ಯವೂ ಕೂಡ ಅಥವಾ ವಿಧಾನಸಭೆಯಲ್ಲಿ 100 ಕೋಟಿಗಳನ್ನು ಖರ್ಚು ಮಾಡಿ ಅಧಿವೇಶನವನ್ನು ನಡೆಸಲಾಗುತ್ತೆ, ಆದರೆ ಇಲ್ಲಿ ವಿರೋಧ ಪಕ್ಷದ ನಾಯಕರೇ ಇಲ್ಲದಂತಾಗಿದೆ, ಬಡವರಿಗೆ ಯಾವುದೇ ರೀತಿಯಾದಂಥ ನೆರವನ್ನು ನೀಡುತ್ತಿಲ್ಲ, ಅವರಿಗೆ ಬೇಕಾಗಿರುವಂಥ ಯಾವುದೇ ಸ್ಕೀಮ್ಗಳನ್ನು ಕೂಡ ನೀಡುತ್ತಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 16ನೇ ವಿಧಾನಸಭಾ ರಚನೆ ಆಗಿದೆ, ವಿಧಾನಸಭೆ ನಡೀತಾ ಇದೆ. ಇವತ್ತಿನ ದಿವಸ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟಲ್ಲಿ ವಸತಿ ಬಗ್ಗೆ ಒತ್ತು ಕೊಟ್ಟಿಲ್ಲ. ಬಡವ್ರ ಬಗ್ಗೆ ಯೋಜನೆಗಳ ಬಗ್ಗೆ ನೀವು ತಂದಿರ್ಬೋದು, ಆದರೆ ಬಡವ್ರ ಬದುಕು ಹಸನಾಗುವಂಥ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ರಕ್ಷಣೆ ಮತ್ತು ವಸತಿ ಬಗ್ಗೆ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಈ ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷದಷ್ಟೇ ಜವಾಬ್ದಾರಿ ಇದೆ, ಆದರೆ ಈ ಸಾರಿಯ ಅಧಿವೇಶನ ಆಡಳಿತ ಪಕ್ಷದ ವಿರುದ್ಧ ಅಥವಾ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ವಿರೋಧ ಪಕ್ಷನೇ ಇಲ್ಲ, ನಿಲ್ ವಿರೋಧ ಪಕ್ಷದಲ್ಲಿ ಒಬ್ಬ ಆಪೋಸಿಷನ್ ಲೀಡರ್ ಇಲ್ಲ. ಐದರ್ BJP ಆರ್ JDS ಎರಡೂ ಪಾರ್ಟಿಗಳು ವಿರೋಧ ಪಕ್ಷದ ನಾಯಕನನ್ನೇ ರಚಿಸ್ಕೊಂಡಿಲ್ಲ, ಆದರೂ ಕೂಡ ಬಜೆಟನ್ನು ಮಂಡಿಸಿದ್ರು. ದಿನಾ ವಿಧಾನಸೌಧದಲ್ಲಿ ಎಷ್ಟು ಜನ ಇರ್ತಾರೆ ನೀವು TVಗಳೆಲ್ಲ ನೋಡಿರ್ತೀವಿ, 10-20 ಜನ ಕಾಣಿಸ್ತಾರೆ. 224 ಜನರಲ್ಲಿ 10-20 ಜನನೇ ಯಾಕಿದ್ದಾರೆ, ಅದರ ಅರ್ಥ ಏನು? ಜನರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಜನರ ಸಮಸ್ಯೆಗಳನ್ನು ನೀವು ಮುಂದೂಡ್ತಾ ಇದ್ದೀರಿ, ನಿಮಗೊಂದು ಬದ್ಧತೆ ಇಲ್ಲ. ಇವತ್ತು ಅಧಿವೇಶನ ನಡೀತಾ ಇದೆ ಅಂದರೆ 500 ರೂಪಾಯಿ ಖರ್ಚಾಗುತ್ತೆ. ಇವತ್ತು ಅಧಿವೇಶನ ನಡೀತಂತೆ ವಿಧಾನಸೌಧ ಮತ್ತು ವಿಧಾನಸೌಧ 500 ರೂಪಾಯಿ ಪ್ರಾಪರ್ಟಿ ನಿಲ್ತದೆ, ಕಾರುಗಳು ಇನ್ನೊಂದು ಎಲ್ಲನೂ ಅಷ್ಟೆಲ್ಲ ಖರ್ಚು ಆಗ್ತಾ ಇರೋದು ಯಾರು? ಜನರ ದುಡ್ಡು. ಆದರೆ ಜನರಿಗೆ ನೀವು ಪ್ರಾಮಾಣಿಕವಾಗಿ ಮಾಡಬೇಕಾದ್ದನ್ನು ಮಾಡ್ತಾ ಇಲ್ಲ. ಇವತ್ತೇನು ವಿರೋಧ ಪಕ್ಷಗಳೇನು 5 ಜನ ಬರ್ತಾರೆ, ಅವರು 5 ಜನ ಸದಾ ಕೂಗಾಡ್ತಾ ಇರ್ತಾರೆ, ಸದಾ ಕಿರ್ಚಾಡ್ತಾರೆ, ಕದಾ ಡೈವರ್ಟ್ ಮಾಡ್ತಾರೆ. ಎಷ್ಟು ಒಂದು ಜನರ ದುಡ್ಡಲ್ಲಿ ಒಂದು ಸರ್ಕಾರನ ನಡೆಸೋಕ್ಕೆ ಜನ ದೂರದಿಂದ TVಗಳಲ್ಲಿ ಏನಾದರೂ ನಮ್ಮ ಸಮಸ್ಯೆ ಚರ್ಚೆ ಆಗ್ಬೋದು, ನಮಗೊಂದು ವಿಮೋಚನೆ ಆಗ್ಬೋದು, ನಮ್ಮ ಕಷ್ಟಗಳು ತೀರ್ಬೋದು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌ ಯು ಆರ್ ಆಲ್ ಬಿಹೇವಿಂಗ್, ಇದು ಅಟ್ರ ಶೇಮ್ ಇನ್ ಅವರ್ ಪಾರ್ಟ್. ಇದು ನೀವು ಪ್ರಜಾಪ್ರಭುತ್ವಕ್ಕೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಎರಡೂ ಸೇರಿ ನೀವು ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳಿ ಈ ಕರ್ನಾಟಕ ರಿಪಬ್ಲಿಕನ್ ಸೇನೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ 28 ಜನ MLAಗಳಿದ್ದಾರೆ, 28 ಜನ MLAಗಳ ಪೈಕಿ ಯಾರನ್ನ ಬೆಂಗಳೂರು 1 MLA ಎದ್ದು ನಿಂತು ಮಾತಾಡಿರೋದು ಕೇಳಿದಿರಾ? ಒಬ್ಬ ನೋ ಒನ್ ಹ್ಯಾಸ್ ಬಿನ್ ದೇ ಆರ್ ನಾಟ್ ಎಟ್ ಆಲ್ ಪಾರ್ಟಿಸಿಪೇಟೆಡ್. ಈವನ್ ಮಾದೇಪುರ MLAನೂ ಮಾತಾಡಿಲ್ಲ, ಆನೇಕಲ್ MLAನೂ ಮಾತಾಡಿಲ್ಲ, ಬೆಂಗಳೂರು ಸೌತ್ MLAನೂ ಮಾತಾಡಿ, ಸುತ್ತಮುತ್ತ ಇರೋ ಒಬ್ಬ MLAನೂ ಮಾತಾಡಿದಾನ?
ಒಬ್ಬರು ಯಾಕೆ ಮಾತಾಡಿಲ್ಲ? ವೇರ್ ದೇ ಆರ್? ಒಬ್ಬ ಮನುಷ್ಯನಿಗೆ ನೀವು ಸದಾ ಫಿಶ್ ಕೊಡಿ, ಅವನು ಫ್ರೈ ಮಾಡ್ಕೊಂಡು ತಿಂತಾನೆ ಇರ್ತಾನೆ. ಕೊಡ್ತಾಯಿದ್ರೆ ಕೊಡೋದು ನಿಲ್ಲಿಸ್ಬಿಟ್ಟು ತಿನ್ನೋದೇ ಇಲ್ಲ. ಆದರೆ ಫಿಶ್ ಹಿಡಿಯೋದು ಕಲ್ತರೆ ಅವನು ಸಮುದ್ರದಲ್ಲಿ ಫಿಶ್ ಹಿಡ್ಕೊತಾನೆ, ಸ್ವತಂತ್ರ ಬದುಕು ಹೋಗ್ತಾನೆ, ಒಂದು ಸ್ವಾಭಿಮಾನದ ಬದುಕು ಮಾಡ್ತಾನೆ. ಈಗ ನಮಗೆ ಮನೆ ಇಲ್ಲ, ಎಲ್ಲಿ ಬೆಂಗಳೂರೆಲ್ಲ ಸುತ್ತಿರಿ, ಒಳ್ಳೆ ಬಸ್ಸಲ್ಲಿ ಫ್ರೀಯಾಗಿ ಸುತ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲಿಗೆ ಬರ್ತಾರೆ ಅವರು? ಅಲ್ಟಿಮೇಟ್ ಮನೆಗೆ ಬರಬೇಕಲ್ಲ. ಮನೆ ಎಲ್ಲಿದೆ? ಇರೋ ಮನೆಯಲ್ಲಿ ಓವರ್ಲೋಡೆಡ್. ಒಂದು ಮನೆಯಲ್ಲಿ ಮಿನಿಮಮ್ 10-20 ಜನ ಇರ್ತಾರೆ, ಸಣ್ಣ ಪುಟ್ಟ ಮನೆಯಲ್ಲಿ. ವಯಸ್ಸಿಗೆ ಬಂದು ಮಕ್ಕಳಿರ್ತಾರೆ, ಮದುವೆ ಆದ ಸೊಸೆ ಇರ್ತಾಳೆ, ತಂದೆ ತಾಯಿ ಇರ್ತಾರೆ. ನೀವು ಎಲ್ಲರೂ ಹೆಂಗೆ ಒಳ್ಳೆ ಪಶುಗಳ ಥರ ಬರ್ತಾರಲ್ಲ, ಅವ್ರಿಗೂ ಅವ್ರ ಬದುಕು ಹೆಂಗಿರುತ್ತೆ ನೋಡಿ. ಸೊ ಇದರಿಂದಾಗಿ ಓಲ್ ಫ್ಯಾಮಿಲಿಗಳು ಫ್ರಸ್ಟ್ರೇಟೆಡ್ ಇರುತ್ತೆ. ಇವತ್ತು ಮಹಿಳೆಯರು ಆ ಥರ ರೇಗೋಗ್ಬಿಟ್ಟು ಇರ್ಬೋದು, ಬಸ್ಗಳಲ್ಲೆಲ್ಲ ರಶ್ ಆಗ್ಬಿಟ್ಟಿರೋದು, ಮನೆಗಳಲ್ಲಿ ಇರಲಾರ್ದೆ. ಈಗ ಸಣ್ಣ ಸಣ್ಣ ಮನೆಗಳಲ್ಲಿ ಎಷ್ಟು ಕಷ್ಟ ಮಹಿಳೆಯರಿಗೆ. ಈ ಕಡೆ ಒಂದು ಕಡೆ ಬೇಸಿಗೆ ಆದರೆ ಸೆಕೆ, ವಿಪರೀತ ಕಷ್ಟ. ಆಮೇಲೆ ಏನೇ ನ್ಯಾಚುರಲ್ ಕಲಾಮಟೀಸ್ ಆದರೂ, ಓವರ್ ಬಿಸಿಲು ಬಂದರೂ ಬಡವ್ರ ಮೇಲೇ, ಓವರ್ ಮಳೆ ಬಂದರೂ ಬಡವ್ರಿಗೆ ತೊಂದರೆ. ಬೆಂಗಳೂರಲ್ಲಿ ಎಷ್ಟು ಪ್ರತಿನಿತ್ಯ ಅತಂತ್ರವಾದ ಬದುಕು. ಆಮೇಲೆ ಎಷ್ಟೋ ಜನ ಮನೆಗಳಲ್ಲಿ, ಇರೋ ಮನೆಗಳಲ್ಲಿ ಒಂದು ಸೂರು ನ್ಯಾಯವಾಗಿರಲ್ಲ, ಮಳೆ ಬಂದರೆ ಸುರಿತದೆ. ಆಮೇಲೆ ಯಾವಾಗ ಬಿದ್ದೋಗ್ತದಂತ ಭಯ, ಮಕ್ಕಳು ಮರಣ ಹಾಕ್ಕೊಂಡು ಎಷ್ಟು ನರಕದ ಬದುಕು ಬದುಕ್ತಾರೆ. ಅದರಿಂದ ಈ ಹೌಸಿಂಗ್ ಇದೆಲ್ಲ. ಇನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆ ನೂತನ ಪದಾಧಿಕಾರಿಗಳು ಈ ಒಂದು ಹೋರಾಟದ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಅರಿವು ಅಹಿಂದ ಮಾದೇಪುರ ಕ್ಷೇತ್ರಕ್ಕೆ ಅಹಿಂದ ವರ್ಗಿದೆ ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ. ಹಾಗೆ ಮಾದೇಪುರ ಕ್ಷೇತ್ರಕ್ಕೆ ನೂತನವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆದ ಸನ್ಮಾನ್ಯ ಶ್ರೀ ಜಿಗ್ನಿಶಂಕರ್ ಅವರ ನೇತೃತ್ವದಲ್ಲಿ ನೇಮಕಾತಿ ಆದೇಶ ಪತ್ರವನ್ನು ವಿತರಿಸಲಾಗಿದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಖೆಗಳನ್ನು ಕಟ್ಟಿ ಸಂಘಟನೆ ಹೆಚ್ಚಿನ ಇಲ್ಲಿ ಬೆಳೆಸೋದಕ್ಕೆ ನಾವು ಏನೆಲ್ಲ ಬೇಕೋ ಅದನ್ನು ಶ್ರಮವಹಿಸ್ತೀವಿ. ಆದರೆ ನಾವು ಬಂದ್ಬಿಟ್ಟು ಎಷ್ಟೋ ಮೀಟಿಂಗ್ ಅಟೆಂಡ್ ಮಾಡಿದ್ರೇನೋ, ನಾವು ಪೋಸ್ಟಿಂಗ್ ಇಟ್ಟು ನಾವು ಏನು ಮಾಡಬೇಕಂತ ಅದನ್ನು ನಾವು ಅರ್ಥ ಮಾಡಿಕೊಂಡು ಒಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಮ್ಮಿಕೊಂಡಿದ್ದ ಈ ಒಂದು ಪದಾಧಿಕಾರಿಗಳ ನೇಮಕ ಮತ್ತು ನೆತ್ತಿಗೊಂದು ಸೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಾಗೂ ನೆತ್ತಿಗೊಂದು ಸೂರು ಒದಗಿಸುವ ತನಕ ಮತ್ತು ಜನರಲ್ಲಿ ಅರಿವು ನೆರವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮತ್ತಷ್ಟು ಜಾಗೃತರನ್ನಾಗಿಸುವುದೇ ನಮ್ಮ ಧ್ಯೇಯವೆಂದರು. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.